ನಮಸ್ಕಾರ. ನಮ್ಮ ಹೆಂಗಸರು ತುಂಬ ದಿವಸದಿಂದ ವೆಯ್ಟ್ ಮಾಡ್ತಾ ಇದ್ದಂಥ ಗೃಹಲಕ್ಷ್ಮಿ ಯೋಜನೆ ಅಂತೂ ಇಂತೂ ಜಾರಿಗೆ ಬರೋ ಹಂತದಲ್ಲಿದೆ. ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವೆ ಆದಂಥ ಶ್ರೀಯುತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸುದ್ದಿಗೋಷ್ಠಿ ನಡೆಸಿ ಇದೇ ತಿಂಗಳು ಜುಲೈ ಹತ್ತೊಂಬತ್ತನೇ ತಾರೀಕು ಇದನ್ನು ಜಾರಿಗೆ ತರ್ತಾ ಇದ್ದೀವಿ ಅಂತ ತಿಳಿಸಿದ್ದಾರೆ. ದೇವ್ರ ದಯದಿಂದ ಏನು ವಿಘ್ನಗಳು ಬಂದೆ, ಇನ್ನೂ ಡಿಲೇ ಆಗದೆ ಜಾರಿಗೆ ಬಂದರೆ ಒಳ್ಳೆಯದು ಜನಸಾಮಾನ್ಯರ ದೃಷ್ಟಿಯಿಂದ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಏನು ಅಂತಂದರೆ, ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ತೊಗೊಂಡೋಗ್ಬೇಕು ಅಂದರೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋಂಥ ಮೊಬೈಲು ಮತ್ತು ರೇಷನ್ ಕಾರ್ಡು ಇಷ್ಟು ತೊಗೊಂಡೋಗ್ಬೇಕು. ಅಕಸ್ಮಾತ್ ಏನಾದರೂ ಆಧಾರ್ ಕಾರ್ಡನ್ನ ನಾವು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿಸಿಲ್ಲ ಅಂತಂದರೆ ಒಂದು ಬ್ಯಾಂಕ್ ಪಾಸ್ಬುಕ್ಕು ತೊಗೊಂಡೋಗಿ. ಅದರಲ್ಲಿರೋ IFSC ಕೋಡು ಮತ್ತು ಅಕೌಂಟ್ ನಂಬರು ಎಲ್ಲ ನೋಡಿಬಿಟ್ಟು ಅವರು ಸಬ್ಮಿಟ್ ಮಾಡ್ಕೋತಾರಲ್ವಾ, ಅವರೆಲ್ಲ ಅದರಲ್ಲಿ ಇದು ಮಾಡ್ಕೋತಾರೆ, ಸೇವ್ ಮಾಡ್ಕೋತಾರೆ. ಅದಕ್ಕೆ ಯಾವುದು ಒರ್ಜಿನಲ್ ಏನು ಬೇಕಾಗಲ್ಲ, ಎಲ್ಲ ಜೆರಾಕ್ಸ್ ತೊಗೊಂಡೋದ್ರೆ ಸಾಕು. ಸೇಫರ್ ಸೈಡ್ ಒರ್ಜಿನಲ್ಲು ತೊಗೊಂಡೋಗಿರೋಣ. ಆದರೆ ಒರ್ಜಿನಲ್ ಯಾರು ಈಸ್ ಕೇಳೋದು ಇಲ್ಲ, ತೊಗೊಳೋದು ಇಲ್ಲ, ನಾವು ಕೊಡೋದು ಬೇಡ, ಕೊಡೋಂಗೂ ಇಲ್ಲ ಒರಿಜಿನಲ್ನ ಯಾವುದೇ ಡಾಕ್ಯುಮೆಂಟ್ಸ್ ಆಗಲಿ, ಎಲ್ಲ ಜೆರಾಕ್ಸೇ ತೊಗೊಳೋದವರು. ಅದಕ್ಕೆ ಇದಿಷ್ಟು ತೊಗೊಂಡೋಗ್ಬೇಕು. ಆಮೇಲೆ ಏನು ಅಂತಂದರೆ, ಈಗ 19 ತಾರೀಕಿಂದ ಜಾರಿಗೆ ಬಂದುಬಿಡ್ತಾ ಇದೆ, ಇರಪ್ಪ ನಾವೇ ಫಸ್ಟ್ ಹೋಗಬೇಕು, ಆಮೇಲೆ ರಶ್ ಆಗಿಬಿಡುತ್ತೆ, ಆಮೇಲೆ ಟೈಮ್ ಆಗೋಗುತ್ತೆ, ಇದ್ರದ್ದು ಡೆಡ್ ಲೈನ್ ಬಂದುಬಿಡುತ್ತೆ ಅಂತೆಲ್ಲ ಯೋಚನೆ ಮಾಡೋದು ಬೇಡ. ನಿಮ್ಮ ಆಧಾರ್ ಕಾರ್ಡಲ್ಲಿರೋ ನಂಬರ್ಗಳಿಗೆ ನಾವು ಮೆಸೇಜ್ ಕಳಿಸ್ತೀವಿ, ಆ ಸ್ಲಾಟ್ ಕಳಿಸ್ತೀವಿ, ನಿಮ್ಮದು ಇಂಥ ಟೈಮಿಂಗ್ಸು ಇಂಥ ಕಡೆಗೆ ನೀವು ಬಂದು ಸಬ್ಮಿಟ್ ಮಾಡ್ಬೋದು ಅಂತ. ಆ ಪ್ರಕಾರವಾಗಿ ನೀವು ಬಂದರೆ ಸಾಕು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ರು. ಅದಕ್ಕೋಸ್ಕರ ನಾವು SMSಗೋಸ್ಕರ ವೆಯ್ಟ್ ಮಾಡೋಣ. ಅಕಸ್ಮಾತ್ SMS ಬಂದು ನಾವು ಮಿಸ್ ಮಾಡ್ಕೊಂಡಿದ್ವಿ ಆ ಟೈಮ್ನ ಅಂತ ಅಂದ್ಕೊಳ್ಳಿ, ಆ ಟೈಮಲ್ಲಿ ನಾವು ನೋಡಿರಲ್ಲ, ಇನ್ಯಾವಾಗಲೂ ನೋಡಿರ್ತೀವಿ, ನಮಗೆ ಬಂದಿರುತ್ತಲ್ಲ ಆ ಸ್ಲಾಟ್ ಟೈಮಿಂಗ್ಸು ಮತ್ತು ಜಾಗ ನಮಗೆ ಮಿಸ್ ಆಗೋಗಿರುತ್ತೆ ಅಂತಂದರೆ ಏನು ಭಯ ಪಡೋದು ಬೇಡ. ಅದಾದಮೇಲೆ ಸಂಜೆ 5 ರಿಂದ 7 ಗಂಟೆ ತನಕ, ಸಾಯಂಕಾಲ 5 ರಿಂದ 7 ಗಂಟೆ ಒಳಗಡೆ ನಾವು ಹೋಗಿ ಮಾಡಿಸ್ಬೋದಂತೆ ಮಿಸ್ ಆಗಿರೋರು, ಅದನ್ನು ಹೇಳಿದ್ರು ಅವರು ಮೇಡಮ್ಮು. ಆಮೇಲೆ ಇನ್ನೊಂದೇನು ಅಂತಂದರೆ, ಅಕಸ್ಮಾತ್ ನಾವು ಆಧಾರ್ ಕಾರ್ಡ್ಗೆ ನಮ್ಮ ಪಾಸ್ಬುಕ್ ಲಿಂಕ್ ಮಾಡಿಸಿಲ್ಲ, ನಮ್ಮ ಮನೇಲಿ ಬೇರೆಯವ್ರದ್ದು ನಾವು ಪಾಸ್ಬುಕ್ಕು ಅಕೌಂಟ್ ನಂಬರ್ ಕೊಡ್ತೀವಿ ಅಂದರೆ ಅದನ್ನು ಕೊಡ್ಬೋದಂತೆ. ಆದರೆ ಅದ್ರದ್ದು ಸ್ವಲ್ಪ ಪ್ರೊಸೀಜರ್ ಕಡಿಮೆ, ಅದ್ರದ್ದು ಸ್ವಲ್ಪ ಪ್ರೊಸೀಜರ್ ಸ್ವಲ್ಪ ಜಾಸ್ತಿ ಹಿಡಿಯುತ್ತಂತೆ, ಅವ್ರು ಒಂದು ಸ್ವಲ್ಪ ಕ್ರಾಶ್ ಚೆಕ್ ಮಾಡಿಸಿ ಎಲ್ಲ ನೋಡಿ ಆಮೇಲೆ ಅವರು ಸ್ವೀಕೃತಿ ಪತ್ರ ಕೊಡ್ತಾರಂತೆ. ಎಲ್ಲ ಕರೆಕ್ಟ್ ಆಗಿದ್ದರೆ ಅಲ್ಲೇ ಸ್ವೀಕೃತಿ ಪತ್ರ ಕೊಟ್ಬಿಡ್ತಾರಂತೆ, ಆಧಾರ್ ಕಾರ್ಡ್ಗೆ ಏನಾದ್ರು ಲಿಂಕ್ ಆಗಿದ್ದರೆ ಕರೆಕ್ಟ್. ಆಮೇಲೆ ಇದು ರೇಷನ್ ಕಾರ್ಡಲ್ಲಿ ಲೇಡೀಸ್ ಹೆಸರೇ ಇರಬೇಕು, ಯಾಕೆಂದರೆ ಹೆಸರು ಹೇಳ್ದಂಗೆ ಇದು ಗೃಹಲಕ್ಷ್ಮಿ ಯೋಜನೆ ಹೆಂಗಸರಿಗೆ ಬರೋದು. ಅದಕ್ಕೆ ಅತ್ತೆ ಆಗಲಿ ಸೊಸೆ ಆಗಲಿ ಯಾರಾದರೂ ಪರವಾಗಿಲ್ಲ, ಮನೆ ಫಸ್ಟ್ ನಂಬರು ಫಸ್ಟ್ ಪೇಜಲ್ಲಿ ಹೆಂಗಸ್ರು ಹೆಸರು ಇರಬೇಕು, ಹೆಂಗಸ್ರು ಫೋಟೋ ಇರಬೇಕು, ಇಲ್ಲ ಅಂತಂದರೆ ಹೋಗಿ ಚೇಂಜ್ ಮಾಡಿಸ್ಕೋಬೇಕಂತೆ, ಅದೊಂದು ಹೇಳಿದ್ದಾರೆ. ಆಮೇಲೆ ಏನು ಅಂತಂದರೆ, ಇವಾಗ ನಾವು ಸಿಟೀಲಿರೋರಾದರೆ ಬೆಂಗಳೂರು 1 ಮತ್ತು ಕರ್ನಾಟಕ 1ನಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕಂತೆ. ಹಳ್ಳಿಗಳ ಕಡೆ ಆದರೆ ಗ್ರಾಮ 1 ಮತ್ತು Bapuji Seva 1 ಅಂತ ಅಲ್ಲೋಗಿ ಸಬ್ಮಿಟ್ ಮಾಡ್ಬೋದಂತೆ. ಅಕಸ್ಮಾತ್ ಇಂಥ ಕಡೆಗೆಲ್ಲ ಹೋಗಿ ನಮ್ಗೆ ಸಬ್ಮಿಟ್ ಮಾಡೋಕ್ಕೆ ಗೊತ್ತಾಗೋದಿಲ್ಲ ಅಂತ ಕೆಲವರು ಅಂದ್ಕೊಂಡ್ರೆ, ಹಳ್ಳಿಗಳ ಕಡೆ ಅವ್ರ ಜನಸಂಖ್ಯೆಗೆ ಆ ಗ್ರಾಮಕ್ಕೆ ಏನು ಆ ಹಳ್ಳಿಗಳಿಗೆ ಎಷ್ಟು ಜನಸಂಖ್ಯೆ ಇದೆ ಅದನ್ನು ನೋಡಿಕೊಂಡು ಅದಕ್ಕೆ ತಕ್ಕಂಗೆ ಜನಪ್ರತಿನಿಧಿಗಳನ್ನ ಅವರೇ ಸೆಲೆಕ್ಟ್ ಮಾಡಿ ನೇಮ್ಸ್ ಇರ್ತಾರಂತೆ. ಅವರು ಒಬ್ಬರು ಹೆಂಗಸರು ಮತ್ತು ಒಬ್ಬರು ಗಂಡಸು ಈ ಥರ ಇದು ಮಾಡಿರ್ತಾರಂತೆ, ಸೇವೆ ಈ ಕೆಲಸ ಮಾಡ್ಕೊಡೋಕ್ಕೆ ನಿಯೋಜನೆ ಮಾಡಿರ್ತಾರಂತೆ. ಅವರು ಮನೆ ಮನೆ ಬಾಗಿಲುಗಳಿಗೆ ಹೋಗಿ ಅವರೇ ಮಾಡಿಕೊಡ್ತಾರಂತೆ, ಡಾಕ್ಯುಮೆಂಟ್ಸ್ ಏನೇನು ಬೇಕು ಕೇಳಿ ಅವರೇ ಇಮಿಡಿಯೇಟ್ ಅಲ್ಲೇ ಮಾಡಿ ಸ್ವೀಕೃತಿ ಪತ್ರ ಕೊಡ್ತಾರಂತೆ. ಅಥವಾ ಆ ಗ್ರಾಮಗಳಿಗೆ ಸಂಬಂಧಪಟ್ಟಂಗೆ ಯಾವ್ದಾದ್ರು ಒಂದು ಮೇಯ್ನ್ ಕಚೇರಿ ಇರುತ್ತೆ ಅಲ್ವಾ, ಆ ಹಾಲನ್ ಕೇಂದ್ರನೋ ಅಥವಾ ಸ್ತ್ರೀ ಶಕ್ತಿ ಸಂಘದೊಂದು ಹಾಲೋ ಯಾವ್ದಾದ್ರು ಇರುತ್ತೆ ಅಲ್ವಾ, ಅಂಥ ಕಡೆಗೆ ಅವ್ರು ಹೋಗಿ ಕೂತಿರ್ತಾರಂತೆ. ನಮ್ಗೆ ಇನ್ಫಾರ್ಮೇಷನ್ ಬರುತ್ತೆ, ಅಲ್ಲೋಗಿ ನಾವು ಸಬ್ಮಿಟ್ ಮಾಡ್ಬೋದು ಹಳ್ಳಿಗಳ ಕಡೆ, ತೀರಾ ಗೊತ್ತಾಗಲ್ಲ ಅನ್ನೋಂಥವ್ರಿಗೆ ಅದನ್ನು ಕೂಡ ಒಂದು ಒಳ್ಳೆಯ ಯೋಜನೆ ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡಿದ್ದಾರೆ ಅಂತ ನಾನು ಅನ್ಕೋತೀನಿ. ಆ ಥರನೂ ಮಾಡಿಸ್ಬೋದಂತೆ. ಆಮೇಲೆ ಯಾರೇ ಆಗಲಿ ಯೋಜನೆಗೆ ಏನಾದರೂ ದುಡ್ಡು ಕೇಳಿದ್ರೆ 1 ರೂಪಾಯಿ ಕೊಡೋ ಆಗಿಲ್ವಂತೆ. ಅಕಸ್ಮಾತ್ ಏನಾದ್ರೂ ಅವ್ರು ಡಿಮ್ಯಾಂಡ್ ಮಾಡಿದ್ರೆ ದುಡ್ಡು ಕೊಡಿ ಅಂತ ನಾವು ತಕ್ಷಣ ಹೆಲ್ಪ್ಲೈನು 1902 ಇದಕ್ಕೆ ನಾವು ಇಮಿಡಿಯೇಟಾಗಿ ಕಾಲ್ ಮಾಡ್ಬೋದಂತೆ. ಬರ್ಕೊಳಿಬೇಕಾದ್ರೆ 1902. ಆಮೇಲೆ ಈ ಯೋಜನೆಗೆ ಸಂಬಂಧಪಟ್ಟಂಗೆ ನಮ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಇನ್ನೊಂದು ನಂಬರ್ ಕೊಟ್ಟಿದ್ದಾರೆ ಮೇಡಮ್ಮು, ಅದು ಈ ಯೋಜನೆಗೆ ಸಂಬಂಧಪಟ್ಟಂಗೆ ನಮ್ದು ಏನೇ ಕ್ವಶನ್ಗಳಿದ್ರು ಕೇಳ್ಬೋದಂತೆ. ಬರ್ಕೊಳ್ಳಿ 8147500500. ಇನ್ನೊಂದ್ಸರಿ ಹೇಳ್ತೀನಿ, 8147500500. ಇಲ್ಲಿಗೆ ನಾವು SMS ಮಾಡಿ ತಿಳ್ಕೊಬೋದಂತೆ. ಈ ಇದನ್ನೆಲ್ಲ ನಾವು ಸ್ವಲ್ಪ ತಿಳ್ಕೊಂಡಿದ್ದು ಜಾಗೃತರಾಗಿದ್ದರೆ ಇಮಿಡಿಯೇಟಾಗಿ ನಾವು ಸಬ್ಮಿಟ್ ಮಾಡ್ಬೋದು ಹೋಗಿ. ಅದಕ್ಕೋಸ್ಕರ ಟೆನ್ಷನ್ ಏನು ತೊಗೊಳ್ಳೋ ಅಂಥ ಅವಶ್ಯಕತೆ ಇಲ್ಲ.
ನಮಗೆ ಮೆಸೇಜ್ ಬರುತ್ತೆ, ಮೆಸೇಜ್ ಬರಲಿಲ್ಲ ಅಂದರೆ 5 ರಿಂದ 7 ಗಂಟೆ ಒಳಗೆ ಹೋಗ್ಬೋದು. ಹಳ್ಳಿಗಳ ಕಡೆ ಗೊತ್ತಾಗಲಿಲ್ಲ ಅಂತಂದರೆ ಅವರೇ ಮನೆಗಳಿಗೆ ಬಂದು ಮಾಡಿಕೊಡ್ತಾರೆ. ಯಾವುದೇ ನಾವು ದುಡ್ಡು ಕೊಡೋವಂಥ ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನು ಅಂತಂದರೆ ಒಂದು ಆಧಾರ್ ಕಾರ್ಡು, ಒಂದು ರೇಷನ್ ಕಾರ್ಡು ಮತ್ತು ಬ್ಯಾಂಕ್ ಅಕೌಂಟ್ ಡೀಟೇಲ್ಸು ಇಷ್ಟಿರಬೇಕು. ಮತ್ತೇನು ಅಂತಂದರೆ ಮನೆಯಲ್ಲಿ ಯಾರೂ ಇನ್ಕಮ್ ಟ್ಯಾಕ್ಸ್ ಪೇ ಆಗಿರಬಾರ್ದು, ಜಿ ಎಸ್ ಟಿ ಕಟ್ತಾ ಇರಬಾರ್ದು. ಅಂಥವ್ರಿಗೆ ಮಾತ್ರ ಇದು ಇದು ಅಪ್ಲೈ ಆಗುತ್ತೆ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಇಷ್ಟು ಇನ್ಫಾರ್ಮೇಷನ್ ನನಗೂ ಗೊತ್ತಾಗಿರೋದು. ನನಗೂ ಗೊತ್ತಾಗಿರೋದು ಅಂದರೆ ಮಾಧ್ಯಮಗಳ ಮುಖಾಂತರನೇ ನಾನು ತಿಳ್ಕೊಂಡಿರೋದು. ನಿಮಗೂ ಕೆಲವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಅಕಸ್ಮಾತ್ ಯಾರಿಗಾದ್ರು ಮಿಸ್ ಆಗಿರೋರು, ನನ್ನ ವಿಡಿಯೋ ನೋಡ್ತಾ ಇರೋರಿಗೆ ಅನುಕೂಲ ಆಗಲಿ ಅಂತಂದ್ಬಿಟ್ಟು ನಾನು ಈ ಒಂದು ವಿಡಿಯೋ ಮಾಡಿದೆ. ಈ ವಿಡಿಯೋದಿಂದ ನಿಮಗೆ ಏನಾದರೂ ಒಂದು ಚೂರು ಹೆಲ್ಪ್ ಆಯಿತು ಅಂತ ಅನಿಸಿದ್ರೆ, ಅಥವಾ ನನ್ನ ಹಳೆ ವಿಡಿಯೋಗಳೆಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ, ಒಂದು ಸರಿ ನಿಮಗೆ ಟೈಮ್ ಆದಾಗ ಹೋಗಿ ನೋಡಿ. ನಿಮ್ಗೆ ಯಾವುದಾದ್ರು ಒಂದು ಇನ್ಫಾರ್ಮೇಟಿವ್ ಆಗಿದೆ ಅಥವಾ ನಮ್ಗೆ ಯೂಸ್ಫುಲ್ ಆಗಿದೆ, ಟಿಪ್ಸ್ದಾಗಲಿ ಅಡುಗೆದಾಗಲಿ ನಮಗೆ ನೋಡೋಕ್ಕೆ ಸಂತೋಷ ಆಗುತ್ತೆ ಅನ್ನೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೊಂದು ಎನ್ಕರೇಜ್ಮೆಂಟ್ ಕೊಟ್ಟಂಗಾಗುತ್ತೆ. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ನಮಸ್ಕಾರ.